ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಚರ್ಮದ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ನೋಡ್ತಾ ಇರ್ತೇವೆ. ಅದರಲ್ಲಿ ಪಾದ ಗಜಕರ್ಣ್ಯ ಅಂತ ಹೇಳ್ತೇವೆ, ಪಾದಗಳಲ್ಲಿ ಗಜಕರ್ಣ್ಯ ಆಗಿರ್ಬೋದು, ಟೀನಿಯಾ ಪಿಡಿಸ್, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಹುಳುಕಡ್ಡಿ ಅಂತ ಹೇಳ್ತೇವಲ್ಲ, ಈ ಥರ ಸಾಕಷ್ಟು ಜನರು ರೈನಿ ಸೀಸನಲ್ಲಿ ವಿಂಟರ್ ಸೀಸನಲ್ಲಿ ನೋಡಿರ್ಬೋದು. ಕೆಸರ್ ಹುಣ್ಣ ಅಂತ ಹೇಳ್ತೇವೆ, ಅಥ್ಲೆಟ್ಸ್ ಫೂಟ್ ಅಂತ ಹೇಳ್ತೇವೆ. ಇಂಥ ಸಮಸ್ಯೆಗೆ ನಾನು ಕೆಲವು ಮನೆಮದ್ದುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಿರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಲಿಸ್ಕೊಡ್ಲಾಗ್ತದೆ. ಟೀನಿಯಾ ಪಿಡಿಸ್, ಫಂಗಲ್ ಇನ್ಫೆಕ್ಷನ್, ಅಥ್ಲೆಟ್ಸ್ ಫೂಟ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಮುಖ್ಯ ಕಾರಣ ಟೈಟ್ ಶೂಸ್ಗಳನ್ನ ಹಾಕ್ಕೊಳ್ಳುವಂಥದ್ದು. ಲಾಂಗ್ ಡ್ಯೂರೇಷನ್ ಅದೇ ಸಾಕ್ಸನ್ನು ಯೂಸ್ ಮಾಡೋದ್ರಿಂದ, ಸ್ವೆಟಿಂಗ್ ಆಗೋದ್ರಿಂದ, ವೆಟ್ ಆಗೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಆ್ಯಂಡ್ ಫಂಗಲ್ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ಬೇರೆಯವರು ಯೂಸ್ ಮಾಡಿರುವಂಥ ಶೂಸ್ ಆಗಿರ್ಬೋದು, ಸಾಕ್ಸ್ಗಳನ್ನ ಯೂಸ್ ಮಾಡುವಂಥದ್ದು ಒಳ್ಳೆಯದಲ್ಲ. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಫಂಗಲ್ ಇನ್ಫೆಕ್ಷನ್, ಫಂಗಲ್ ಗ್ರೋತ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ರೋಗ ನಿರೋಧಕ ಶಕ್ತಿ ಕಮ್ಮಿ ಆದರೂ ಕೂಡ ಇಂಥ ಸಮಸ್ಯೆ ಬರುವಂಥದ್ದು. ಅದೇ ರೀತಿ ಜಾಸ್ತಿ ಹೊತ್ತು ನೀರಲ್ಲಿ ಯಾರು ಇರ್ತಾರೆ, ಕೆಸರು ಹುಣ್ಣ ಅಂತ ಹೇಳ್ತೀವಿ, ಕಾಲುಗಳ ಮಧ್ಯದಲ್ಲಿ ಸಂದುಗಳಲ್ಲಿ ಈ ಥರ ವೈಟ್ ಡಿಸ್ಕಲರೇಷನ್ ಆಗುವಂಥದ್ದು, ತುರಿಕೆ ಬರುವಂಥದ್ದು, ಹಾಗೆ ಅದ್ರ ಜೊತೆಗೆ ರಾತ್ರಿ ಆದರೆ ಸಾಕು ತುರಿಕೆ ಜೊತೆಗೆ ಬ್ಯಾಡ್ ಸ್ಮೆಲ್ ಕೂಡ ಬರ್ತಾ ಇರತ್ತೆ. ಇಂಥ ಸಮಸ್ಯೆಯನ್ನು ಕಡೆಗಾಣಿಸ್ಕೊಳ್ತಾನೆ ಇದಕ್ಕೆ ಮನೆಮದ್ದುಗಳನ್ನ ನೀವು ಟ್ರೈ ಮಾಡ್ಕೊಳ್ಬೇಕು. ಅದು ಯಾವುದು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ನೀವು ಕಾಲನ್ನು ಶುಚಿಯಾಗಿಟ್ಕೊಳ್ಬೇಕಾಗತ್ತೆ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಎರಡೂ ಕಾಲುಗಳನ್ನ ಬಿಸಿ ನೀರಲ್ಲಿ ಡೆಟಾಲ್ ಹಾಕಿ ವಾಶ್ ಮಾಡಿಕೊಂಡು ಟವಲಲ್ಲಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ ಕ್ಲೀನಾಗಿ. ಎಲ್ಲೂ ಹಸಿ ಇಲ್ಲದೆ ಇರೋ ರೀತಿಯಲ್ಲಿ ಕಾಲನ್ನು ಒರೆಸ್ಕೊಂಡು ಒಣಗಿಸ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಪ್ರತಿನಿತ್ಯ ಮಲಗುವ ಮುನ್ನ ಬಿಸಿ ನೀರಿಗೆ ಸ್ವಲ್ಪ ಅಡುಗೆ ಸೋಡದೊಂದಿಗೆ ಉಪ್ಪನ್ನು ಹಾಕಿ 10 ನಿಮಿಷಗಳ ಕಾಲ ಕಾಲುಗಳನ್ನ ನೀರಲ್ಲಿ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಆ ಕಾಲನ್ನು ಚೆನ್ನಾಗಿ ಟವಲಲ್ಲಿ ಒರೆಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ವೀಕ್ಷಕರೇ, ತುಳಸಿ ರಸಕ್ಕೆ ನೀವು ರಾತ್ರಿ ಮಲಗುವ ಮುನ್ನ ಈ ಥರ ಮಾಡ್ಕೊಳ್ಬೋದು. ತುಳಸಿ ರಸಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಬೆಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ನಿಮಗೆ ಅಥ್ಲೆಟ್ಸ್ ಫೂಟ್ ಅಂದರೆ ಕೆಸರು ಹುಣ್ಣ ಆಗಿದೆಯೋ ಆ ಜಾಗಕ್ಕೆ ನೀವು ಇದನ್ನು ಹಚ್ಚುವಂಥದ್ದು. ಅದೇ ರೀತಿ ವೀಕ್ಷಕರೇ, ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಬೆಳ್ಳುಳ್ಳಿ ರಸಕ್ಕೆ ಟೀ ಟ್ರೀ ಆಯಿಲ್ ಅಂತ ಸಿಗುತ್ತೆ, ಅದರ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ನಿಮಗೆ ತುರ್ಕೆ ಆಗ್ತಾ ಇದೆ, ಆ ಕಾಲುಗಳ ಸಂದಿಯಲ್ಲಿ ಕೆಸರು ಹುಣ್ಣ ಆಗಿದೆಯಲ್ಲ, ಆ ಜಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅದೇ ರೀತಿ ರಾತ್ರಿ ಮಲಗುವ ಮುನ್ನ ಈ ಥರನೂ ನೀವು ಮಾಡ್ಕೊಳ್ಬೋದು. ಎರಡೂ ಕಾಲುಗಳನ್ನ ನೀರಲ್ಲಿ ಮುಳುಗಿಸ್ಬೇಕು. ಬಿಸಿ ನೀರಿಗೆ ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಬಿಟ್ಟು ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿ ಪ್ರತಿನಿತ್ಯ ನೀವು ಕಾಲನ್ನು ನೀರೊಳಗೆ ಮುಳುಗಿಸಿ 10 ನಿಮಿಷಗಳ ಕಾಲ ಬಿಟ್ಟು ಅದನ್ನು ಸರಿಯಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಬೋದು. ಅರಿಶಿನದೊಂದಿಗೆ ಕಹಿ ಬೇವಿನ ಎಣ್ಣೆಯನ್ನು ಹಾಕಿ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ತುಂಬ ಉರಿ ಆಗ್ತಾ ಇದೆ ಅನ್ನುವಂಥವ್ರಿಗೆ ಅಲೋವೆರಾ ಜೆಲ್ ಸ್ವಲ್ಪ ಆ ಜಾಗಕ್ಕೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ತೊಳ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ವೀಕ್ಷಕರಿಗೆ ಗೊತ್ತಾಯ್ತಲ್ಲ, ಈ ಕೆಸರು ಹುಣ್ಣ ಆದಾಗ ನಾವೇನು ಪಾದ ಗಜಕರ್ಣ ಅಂತ ಏನು ಹೇಳ್ತೀವಿ, ಇದನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಕೆಲವು ಮನೆಮದ್ದುಗಳ ಮೂಲಕ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಟ್ರೈ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಇಂಥ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ನಮ್ಮ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ಅದರ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.